ರಾಜೀನಾಮೆ ಕೊಟ್ಟಿದ್ದಾರೆ, ತನಿಖೆ ಆಗಲಿ ಅಂತೇಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಸತ್ಯಾಸತ್ಯತೆ ಹೊರಗೆ ಬಂದಮೇಲೆ ಅದು ಕಾನೂನು ರೀತಿ ಏನಾಗ್ತದೆ, ನಿರ್ದೋಷಿ ಆದರೆ ಅವರಿಗೆ ಅನುಕೂಲ ಆಗ್ತದೆ, ಅವರು ಹೇಳಿದರೆ ನಾನು ನಿರಪರಾಧಿ ಅಂತ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಸರ್ಕಾರಕ್ಕೆ ಹಿನ್ನಡೆ ಮುಜುಗರ ಆಗಿಲ್ವಾ ಸರ್ ಇದರಿಂದ? ಆಪದ್ನೆ ಬಂದ ತಕ್ಷಣ ಆರೋಪಿ ಅಲ್ಲ ಅವರು, ಆಪದ್ನೆ ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮದಲ್ಲಿ ಮತ್ತು ಅವರ ಮೇಲೆ ಬಂದಂಥ ಆಪಾದನೆಗಳ ಮೇಲೆ ನೈತಿಕ ಅವನೇ ಹೊರತು ರಾಜೀನಾಮೆ ಕೊಟ್ಟಿದ್ದಾರೆ. ತನಿಖೆ ಆಗಲಿ ಅಂತೇಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಸತ್ಯಾಸತ್ಯತೆ ಹೊರಗೆ ಬಂದಮೇಲೆ ಅದು ಕಾನೂನು ರೀತಿ ಏನಾಗ್ತದೆ, ನಿರ್ದೋಷಿ ಆದರೆ ಅವರಿಗೆ ಅನುಕೂಲ ಆಗ್ತದೆ, ಅವರು ಹೇಳಿದರೆ ನಾನು ನಿರಪರಾಧಿ ಅಂತ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಸರ್ಕಾರಕ್ಕೆ ಹಿನ್ನಡೆ ಮುಜುಗರ ಆಗಿಲ್ವಾ ಸರ್ ಇದರಿಂದ? ಏನಾಗುತ್ತೆ, ಆಪಾದನೆ ಬಂದ ತಕ್ಷಣ ಆರೋಪಿ ಅಲ್ಲ ಅವರು, ಆಪಾದನೆ ಆಗಿದೆ. ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮದಲ್ಲಿ ಮತ್ತು ಅವರ ಮೇಲೆ ಬಂದಂಥ ಆಪಾದನೆಗಳ ಮೇಲೆ ನೈತಿಕ ಅವನೇ ಹೊರತು ರಾಜೀನಾಮೆ ಕೊಟ್ಟಿದ್ದಾರೆ. ತನಿಖೆ ಆಗಲಿ ಅಂತೇಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ.